ನಮಸ್ತೆ, ವೆಲ್ಕಮ್ ಟು ಬದಮಾಸ್ ರೆಸಿಪಿಗೆ. ನಾನು ಇವತ್ತು ನಿಮಗೆ ಇನ್ಸ್ಟೆಂಟ್ ಇಡ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇನ್ಸ್ಟೆಂಟ್ ಇಡ್ಲಿಗೆ ಏನೇನು ಬೇಕು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅನ್ನ ಒಂದು ಬಟ್ಲು ತಗೊಂಡಿದ್ದೀನಿ. ಇದು ರಾತ್ರಿ ಅನ್ನ ಆದರೂ ಪರವಾಗಿಲ್ಲ, ಬಿಸಿ ಅನ್ನ ಮಾಡಿ ಹಾಕಿ ತಣ್ಣಗೆ ಇಟ್ಕೋಬೇಕು. ಇದು ಉಪ್ಪಿಟ್ಟಿನ ರವೆ, ಒಂದು ಕಪ್ಪು ಮೊಸರು, ಎಲ್ಲ ಸೇಮ್ ಈಕ್ವಲ್ ತಗೋಬೇಕು. ನಾನು ಅದೇ ಉಪ್ಪಿಟ್ಟಿನ ರವೆ ಇದು ಇಷ್ಟ ಹಾಕೊಂಡಿದ್ದೀನಲ್ಲ, ಇದರಲ್ಲಿ ಅರ್ಧ ಬಂದು ಇಡ್ಲಿ ರವೆ ತಗೊಂಡು ನಾನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇದು ಇದು ಒಂದೇ ಅಳತೆ ಇರುತ್ತೆ, ಒಂದು ಬಟ್ಲ ಅಳತೆ. ರುಚಿಗೆ ಉಪ್ಪು, ಕಾಳು ಮೆಣಸು ಅರ್ಧಂಬರ್ಧ ಕುಟ್ಟಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅಡಿಗೆ ಸೋಡ ಬೇಕಾಗುತ್ತೆ, ಒಂದು ಸ್ವಲ್ಪ ಎಣ್ಣೆ, ನೀರು ಬೇಕಾದ್ರೆ ಸ್ವಲ್ಪ ಹಾಕೋಬೇಕಾಗುತ್ತೆ. ಇವಾಗ ನಾನು ಇವೆರಡೂ ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಅನ್ನ ಒಂದು ಬಟ್ಲು ಮಿಕ್ಸಿಗೆ ಹಾಕೊಳ್ತೀನಿ. ಅನ್ನ ಮಾತ್ರ ತಣ್ಣಗಿರಬೇಕು, ಬಿಸಿ ಅನ್ನ ಹಾಕಬೇಡಿ. ನಾನು ನೀರಿಗೆ ಬದಲು ಮೊಸರೇ ಹಾಕೊಳ್ತಾ ಇದ್ದೀನಿ. ಇದೆರಡು ಸೇರಿಸಿ ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ರುಬ್ಕೊಂಡಿರೋದು ಈ ತರ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದು ಬೇಕಾದ್ರೆ ಇದು ತೊಳೆದ್ಬಿಟ್ಟು ನೀರು ಹಾಕೊಳ್ಳೋಣ. ಇದು ಬಂದು ಉಪ್ಪಿಟ್ಟಿನ ರವೆ, ಎರಡು ರವೆನು ಸೇರಿ ಒಂದೇ ಬಟ್ಲು. ಆದ್ರೆ ನಾನು ಇಡ್ಲಿ ರವೆ ತೊಳೆದು ನೆನೆಸ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಒಂದು ಸ್ವಲ್ಪ ನಿಲ್ದಂಗೆ ನಾವು ಇದಕ್ಕೆ ಹಾಕೊಳ್ಳೋಣ. ಉಪ್ಪು ಕೂಡ ಇದಕ್ಕೆ ಹಾಕೊಳ್ಳೋಣ, ಸೋಡ ಕೂಡ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕನ್ನಿಸ್ತಾರೆ ಹಾಕೊಳ್ಳೋಣ. ನಾವು ಇಡ್ಲಿ ಅದಕ್ಕೇನೆ ಇದನ್ನ ಕಲಸ್ಕೋಬೇಕಾಗುತ್ತೆ, ತುಂಬಾ ತೆಳ್ಳಗೆಲ್ಲ ಮಾಡ್ಕೋಬಾರ್ದು. ಇವಾಗ ಸ್ವಲ್ಪ ನೀರು ಬೇಕು ಇದಕ್ಕೆ. ಇವಾಗ ನಾವು ಮಿಕ್ಸಿ ತೊಳೆದ್ಬಿಟ್ಟು ನೀರು ಹಾಕೊಳ್ಳೋಣ. ನಾವು ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳೋಣ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾನು ಇದು ಕಾಳು ಮೆಣಸನ್ನ ನಾನು ಹಾಗೆ ಹಾಕೋದಿಲ್ಲ, ಸ್ವಲ್ಪ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಹಾಕೊಳ್ತೀನಿ. ನಾನು ಒಂದೆರಡು ಸ್ಪೂನು ಎಣ್ಣೆ ಹಾಕೊಳ್ತೀನಿ. ಇದೇನಂದ್ರೆ ನಾನು ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಹಾಕ್ತಾ ಇರೋದು, ತುಂಬಾ ಟೇಸ್ಟ್ ಬರುತ್ತೆ, ಕಮ್ಮಗಿರುತ್ತೆ ಇಡ್ಲಿ. ಅದು ಇಡ್ಲಿ ಬುರಿದಿದ್ದೀನಿ, ಬರೀ ಇಡ್ಲಿ ಕೂಡ ಉಪ್ಪಿನಕಾಯಿ ತಿನ್ಬಿಡ್ಬೋದು, ಆ ತರ ಇರುತ್ತೆ ಕಾಳು ಮೆಣಸು ಹಾಕಿದ್ರೆ. ಎಣ್ಣೆ ಬಿಸಿಯಾಗಿದೆ, ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಬೇಕು. ಇವಾಗ ಇದು ಎಣ್ಣೆಲಿ ಏನು ಹಾಕೊಂಡಿದ್ದೀನಿ ಕಾಳು ಮೆಣಸು, ಇದನ್ನ ಹಾಕೊಳ್ಳೋಣ. ಇದು ತುಂಬ ಟೇಸ್ಟ್ ಆಗಿ ರುಚಿಯಾಗಿ ಇರುತ್ತೆ. ಅರ್ಜೆಂಟ್ ಆಗಿ ನಾವು ಬೇಗ ಬೇಗ ಮಾಡಿ ಕ್ಯಾರಿಯರ್ ಕಟ್ಬೋದು ಮಕ್ಕಳಿಗೆ. ಅದು ಯಾರ ಬಂದ್ರು ಕೂಡ ಅವ್ರನ್ನ ಕೂರಿಸಿ ಮಾಡೋಂಥ ಇಡ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಕೇಳ್ಬೋದು ಮಾಡಿಕೊಟ್ರೆ, ನೀವು ತಿನ್ಬೇಕಾದ್ರೆ ಯಾವ ತರ ಮಾಡಿದ್ರಿ, ಏನು ಎಷ್ಟು ಹಾಕಿದ್ರಾ ಮೆಜರ್ ಎಲ್ಲ, ಉದ್ದಿನ ಬೇಳೆ ಇಲ್ಲ ಅಂತ. ನಾವು ಇದಕ್ಕೆ ಉದ್ದಿನ ಬೇಳೆನೇ ಉಪಯೋಗಿಸಿಲ್ಲ. ನೀವು ಕೂಡ ಮಾಡಿ ನೋಡಿ, ಅರ್ಜೆಂಟ್ ಆದ ಇಡ್ಲಿ, ರುಚಿ ರುಚಿಯಾದ ಇಡ್ಲಿ ನೋಡಿ, ಈ ಅದಕ್ಕೆ ಬಂದಿದೆ. ಇವಾಗ ನಾವು ಎರಡು ನಿಮಿಷ ಮುಚ್ಚಿಟ್ಬಿಡೋಣ. ನಾನು ಈ ಇಡ್ಲಿಗೆ ನಿಮ್ಗೆ ಬೇರೆ ತರನೇ ಚಟ್ನಿ ತೋರಿಸ್ತಾ ಇದ್ದೀನಿ. ಇದು ಕಡಲೆಕಾಯಿ ಬೀಜ, ಇದು ಹುರಿದು ರೆಡಿ ಮಾಡ್ಕೊಳ್ಳೋಣ. ಇದು ಒಗ್ಗರಣೆಗೆ ಸಾಸಿವೆ, ಇಂಗು, ಎಣ್ಣೆ ತಗೊಂಡಿದ್ದೀನಿ, ಉದ್ದಿನ ಬೇಳೆ ಒಂದು ನಾಲ್ಕು ಕಾಳು. ಇದು ಚಟ್ನಿಗೆ ಬಂದು ಉದ್ದಿನ ಬೇಳೆ ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ, ಕಡಲೆಬೇಳೆ ಎರಡು ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಅರ್ಧ ನಿಂಬೆಹಣ್ಣು. ನಿಮ್ಗೆ ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ತಗೊಳ್ಳಿ, ನಾನು ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ರುಚಿಗೆ ಉಪ್ಪು, ಇದಕ್ಕೇನು ಕಾಯಿ ಏನು ಬೇಕಾಗಲ್ಲ. ಇದು ಡಿಫ್ರೆಂಟ್ ಆದ ಚಟ್ನಿ,
ಇವಾಗ ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಒಂದು 4 ಪೀಸು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸಮೇತ. ಬಾಂಡ್ಲಿ ಬಿಸಿ ಆಗಿದೆ, ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನೀವು ತುಂಬ ಕಪ್ಪಗೆ ಉರ್ಕೋಬೇಡಿ, ಸಿಪ್ಪೆ ಬರ ಮಾತ್ರ ಉರ್ಕೊಳ್ಳಿ, ತುಂಬಾನು ಉರಿಬಾರ್ದು, ಅದು ಟೇಸ್ಟ್ ಬೇರೆ ತರ ಆಗ್ಬಿಡುತ್ತೆ. ಇದಾಗಿದೆ ಕಡಲೆಕಾಯಿ ಬೀಜ, ಇದು ಒಂದು ಪ್ಲೇಟ್ ಹಾಕೊಂಡ್ಬಿಡೋಣ. ನಾನು ಕಡಲೆಬೇಳೆ ಉದ್ದಿನ ಬೇಳೆ ಉರ್ಕೊಳ್ಳೋದಕ್ಕೆ ಎಣ್ಣೆ ಹಾಕೊಳ್ತೀನಿ. ಕಡಲೆಬೇಳೆ ಹಾಕೊಳ್ತೀನಿ, ಉದ್ದಿನ ಬೇಳೆ, ಮೆಣಸಿನ್ಕಾಯಿ 4 ತಗೊಂಡಿದ್ದೀನಿ, ಇದಕ್ಕೆ ಹಾಕೊಳ್ತೀನಿ. ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ 4 ಇದಕ್ಕೆ ಹಾಕೊಳ್ತೀನಿ, ಸಿಪ್ಪೆ ಸಮೇತ. ಆಗಿದೆ, ಈ ಅದಕ್ಕೆ ಬಂದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಆಗಿದೆ ಇದು, ಇದು ಆರಿದ್ಮೇಲೆ ಕಡಲೆಕಾಯಿ ಬೀಜ, ಇದು ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ಒಂದೇ ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹುರ್ಕೊಂಡಿದ್ದಂತ ಕಡಲೆ ಬೇಳೆ ಉದ್ದಿನ ಬೇಳೆ ಇದನ್ನ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತಕ್ಕೊಂಡಿರೋದು, ಹಾಗೆ ಕೂಡ ಹಾಕೋಬಹುದು. ನಾನು ಸಿಪ್ಪೆ ತೆಗೆದಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಳ್ಳಿ. ರುಚಿಗೆ ಉಪ್ಪು, ಅರ್ಧ ನಿಂಬೆಹಣ್ಣು ಈಗಲೇ ಹಾಕೊಳ್ತೀನಿ. ಬೀಜ ಬಿದ್ದ್ಬಿಡುತ್ತೆ, ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಿ ಕಹಿ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ನೋಡಿ ಚಟ್ನಿ ಈ ತರ ಆಗಿದೆ, ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಾಗಿದೆ. ಒಂದು ಬಟ್ಲಿಗೆ ಹಾಕೊಳ್ಳೋಣ. ಇದಕ್ಕೊಂದು ಗಮ ಗಮ ಅಂತ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಒಂದ್ 4 ಕಾಳು ಉದ್ದಿನ ಬೇಳೆ. ಆ ಉದ್ದಿನ ಬೇಳೆ ಎಣ್ಣೆಯಲ್ಲಿ ಫ್ರೈ ಆದಾಗ ಚಟ್ನಿಗೆ ತುಂಬಾ ಗಮ ಗಮ ಅಂತ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗು ಕೂಡ ಹಾಕೊಳ್ಳೋಣ. ಆಗಿದೆ, ಕರ್ಬೇವಿನ ಸೊಪ್ಪು ಒಂದು 1 ಕಪ್ಗಳನ್ನ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ, ನಾವು ಚಟ್ನಿಗೆ ಈಗ ಹಾಕೊಳ್ಳೋಣ. ನೋಡಿ ಇದು
ಡಿಫ್ರೆಂಟ್ ಆದ ಇಡ್ಲಿ ತತ್ನಾದ ಚಟ್ನಿ ಇದು. ಇದು ನಾರ್ತ್ ಕಡೆನೆ ಮಾಡೋಂಥ ಚಟ್ನಿಗಳಿದೆಲ್ಲ. ಇಡ್ಲಿದು 10 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ನಾವು ಇಡ್ಲಿ ಸೆಟ್ಗೆ ರೆಡಿ ಮಾಡ್ಕೊಳ್ಳೋಣ. ಬಟರ್ ಪೇಪರ್ ಹಾಕೊಂಡಿದ್ದೀನಿ, ಇದಂದ್ರೆ ಸಲೀಸಾಗಿ ಬಂದ್ಬಿಡುತ್ತೆ ಇಡ್ಲಿ. ಅದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಎಣ್ಣೆ ಇದು ಮಾಡ್ಕೊಳ್ಳೋಣ. ನಾವು ಇಡ್ಲಿ ತೆಗೆದ ತಕ್ಷಣ ಇದು ಇಡ್ಲಿ ಮುರಿಯಲ್ಲ, ಏನಿಲ್ಲ, ನೀಟಾಗಿ ಹಾಗೆ ಬರುತ್ತೆ. ಮನೇಲಿ ನೀವು ಮಾಡಿ ಟ್ರೈ ಮಾಡಿ. ಇದು ಆಲ್ರೆಡಿ ಇಡ್ಲಿ ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ನೀರು ಇಟ್ಟಿದ್ದೀನಿ, ಇದನ್ನ ಇಡ್ಲಿ ಪಾತ್ರೆಗೆ ಶಿಫ್ಟ್ ಮಾಡೋಣ. ಇದು 15 ನಿಮಿಷ ಕುಕ್ ಆದ್ರೆ ಇನ್ಸ್ಟೆಂಟ್ ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಪಾತ್ರೆಲಿ ಇಟ್ಕೊಳ್ಳೋಣ. ಇದೇ ತರನೇ ಎಲ್ಲಾನು ನಾವು ಇಟ್ಕೋಬೇಕಾಗುತ್ತೆ. ಇದೆ ಇಡ್ಲಿ, ಇನ್ನು 15 ನಿಮಿಷಕ್ಕೆ ನಮ್ಮ ಇಡ್ಲಿ ರೆಡಿ ಆಗುತ್ತೆ. 15 ನಿಮಿಷ ಆಗಿದೆ, ಇಡ್ಲಿ ಆಗಿದ್ಯಾ ನೋಡೋಣ. ಆಗಿದೆ, ಸ್ಟವ್ ಆಫ್ ಮಾಡ್ಕೊಡ್ತೀನಿ. ಇಡ್ಲಿ ಆಗಿದೆ, ಇವಾಗ ನಾವು ಸ್ವಲ್ಪ ನೀರು ಅದ್ರ ಮೇಲೆ ಈ ತರ ತುಂಬಿಸ್ಕೊಂಡು, ಜಾಸ್ತಿ ಹಾಕ್ಬೇಡಿ, ಸ್ವಲ್ಪನೇ ಹಾಕಿ. ಇದಂದ್ರೆ ನಾವು ಪ್ಲಾಸ್ಟಿಕ್ ಹಾಕಿರೋದ್ರಿಂದ ಈಸಿಯಾಗಿ ನೋಡಿ ಇಡ್ಲಿ ಬಂದ್ಬಿಡುತ್ತೆ. ನೋಡಿ ಇನ್ಸ್ಟೆಂಟ್ ಇಡ್ಲಿ ಇಷ್ಟು ಬೇಗ ಇಷ್ಟು ಮೃದುವಾಗಿ ಟೇಸ್ಟಿ ಟೇಸ್ಟಿ ಇಡ್ಲಿ ರೆಡಿ ಆಗಿದೆ ನೋಡಿ. ದಿಢೀರ್ ಇಡ್ಲಿ ನಿಮ್ಗೆ ರೆಡಿ ಆಗಿದೆ, ಎಷ್ಟು ಮೃದುವಾಗಿ ಸ್ಮೂತ್ ಆಗಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಇಡ್ಲಿ, ಎಷ್ಟು ಮೆತ್ತಿಗೆ ಮಲ್ಲಿ ಇಡ್ಲಿ ಅಂತಾರಲ್ಲ ಆ ತರ ಎಷ್ಟು ಚೆನ್ನಾಗಿದೆ. ನಾವು ಇದಕ್ಕೆ ಉದ್ದಿನ ಬೇಳೆ ಅಕ್ಕಿ ಯಾವುದು ಉಪಯೋಗಿಸಿಲ್ಲ. ರವೆ ಮೊಸರು ಅನ್ನದಲ್ಲಿ ನಾವು ಮಿಕ್ಕಿರ ಅನ್ನ ಬಿಸಾಕ್ಲೇಬಾರ್ದು, ಆ ತರ ಇಡ್ಲಿ ನಾವು ಬಿಸಿ ಬಿಸಿ ಮಾಡಿ ತಿನ್ಬಹುದು.